ಹಲೋ ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಡಬಲ್ ಮಾರ್ಕರ್ ಟೆಸ್ಟ್ ಯಾಕೆ ಮಾಡ್ತಾರೆ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಯಾರಿಗೆಲ್ಲ ಡಬಲ್ ಮಾರ್ಕರ್ ಟೆಸ್ಟ್ ಮಾಡಿಸ್ತಾರೆ. ಡಬಲ್ ಮಾರ್ಕರ್ ಟೆಸ್ಟ್ ಅಂದರೆ ಸ್ಕ್ಯಾನಿಂಗ್ ಅಲ್ಲ, ಇದು ಗರ್ಭಿಣಿಯ ರಕ್ತ ತೆಗೆದು ಗರ್ಭಿಣಿಯ ಹಿಸ್ಟ್ರಿ ಕಲೆಕ್ಟ್ ಮಾಡಿ ಆ ಡೀಟೇಲ್ಸ್ ಎಲ್ಲ ತೆಗೆದುಕೊಂಡು ಸಾಫ್ಟ್ವೇರ್ಗೆ ಹಾಕಿ ಗರ್ಭಿಣಿಯ ಹೊಟ್ಟೆಯಲ್ಲಿರುವ ಮಗು ಆರೋಗ್ಯವಂತನ ಅಥವಾ ಡೌನ್ ಸಿಂಡ್ರೋಮ್ನಂತಹ ಬೇಬಿ, ಅಂಗವಿಕಲತೆ ಬೇಬಿನ ಅಥವಾ ಮೆಂಟಲ್ ರಿಟರ್ಡ್ ಬೇಬಿನ ಅಂತ ಫಸ್ಟ್ ಟ್ರೈಮಿಸ್ಟರಲ್ಲಿ ಮಾಡುವ ಟೆಸ್ಟು. ಇದು ಯಾವಾಗ ಯಾರಿಗೆಲ್ಲ ಇಂಪಾರ್ಟೆಂಟಾಗಿ ಮಾಡಿಸ್ಬೇಕು, ಅದಕ್ಕೆ ದುಡ್ಡೆಷ್ಟಾಗುತ್ತೆ, ಎಲ್ಲವನ್ನೂ ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ. ಡಬಲ್ ಮಾರ್ಕರ್ ಟೆಸ್ಟ್ ಯಾಕೆ ಮಾಡಿಸ್ಬೇಕಂದ್ರೆ, ಇದು ಜೆನೆಟಿಕಲಿ ಅಂದರೆ ಅನುವಂಶಿಕವಾಗಿ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಅಂಗವಿಕಲತೆಯು ಉಂಟಾಗಿದ್ದರೆ, ಅದು ಡೌನ್ ಸಿಂಡ್ರೋಮ್ಸು ಅಂದರೆ ಮಗುವಿನ ಅಂಗಾಂಗಗಳು ನಾರ್ಮಲ್ ಇರಲ್ಲ ಮತ್ತು ಲೈಫ್ ಲಾಂಗ್ ಅಬ್ನಾರ್ಮಲ್ ಬಿಹೇವಿಯರ್ ಇರುತ್ತೆ, ಇಂತಹ ಮಗುವನ್ನು ಯಾವುದೇ ಪೇರೆಂಟ್ಸು ಇಷ್ಟಪಡಲ್ಲ. ಇದಕ್ಕೆ ಅರ್ಲಿ ಸ್ಟೇಜ್ನಲ್ಲೇ ಫಸ್ಟ್ ಟ್ರೈಮಿಸ್ಟರಲ್ಲೇ ಗೊತ್ತಾದರೆ ಆ ಮಗು ಬೇಕೋ ಬೇಡವೋ, ಅದ್ರ ಪರ್ಸೆಂಟೇಜ್ ಎಷ್ಟಿದೆ ಅಂತ ತಿಳಿಬಹುದು. ಅದಕ್ಕಾಗಿ ಟೆಸ್ಟ್ ಮಾಡಿಸ್ಲೇಬೇಕು. ಇದ್ರ ಕಾಸ್ಟ್ ಎಷ್ಟು ಅಂದರೆ, ಇದ್ರ ಕಾಸ್ಟು ಒಂದೊಂದು ಹಾಸ್ಪಿಟಲಲ್ಲಿ, ಒಂದೊಂದು ಲ್ಯಾಬಲ್ಲಿ, ಒಂದೊಂದು ಡಿಸ್ಟಿಕಲ್ಲಿ ಒಂದೊಂದು ಥರ ಇರುತ್ತೆ, ಅದು ಒಂದೊಂದು ಸಿಟಿಲೇ ಒಂದೊಂದು ಥರ ಇರುತ್ತೆ. ಈಗ ಯೂಸಲಿ ಇದಕ್ಕೆ 3800 ರೂಪಾಯಿ ಇದೆ. ಯಾವಾಗ ಇದು ಡಬಲ್ ಮಾರ್ಕರ್ ಟೆಸ್ಟ್ ಮಾಡಿಸ್ಬೇಕಂದ್ರೆ, ಇದು ಫಸ್ಟ್ ಟ್ರೈಮಿಸ್ಟರ್ನಲ್ಲೇ ಮಾಡಿಸ್ಬೇಕು, ಅಂದರೆ 3 ತಿಂಗಳು 3.5 ತಿಂಗಳೊಳಗಡೆ ಮಾಡಿಸ್ಬೇಕು. 9ನೇ ವಾರದಿಂದ 11ನೇ ವಾರದಲ್ಲಿ ಟೆಸ್ಟ್ ಅಡ್ವೈಸ್ ಮಾಡ್ತಾರೆ. ಇದೇ ತಿಂಗಳಲ್ಲಿ 8 ಸ್ಕ್ಯಾನ್ ಆಗಿಲ್ಲ ಅಂದರೂ 2 ಟೆಸ್ಟ್ ಒಟ್ಟಿಗೆ ಮಾಡಿಸ್ಬೋದು. ಈ ಡಬಲ್ ಮಾರ್ಕರ್ ಟೆಸ್ಟ್ಗೆ ಹೇಗೆ ಬ್ಲಡ್ ಕಲೆಕ್ಟ್ ಮಾಡ್ತಾರೆ ಅಂದರೆ, ಗರ್ಭಿಣಿಯ ಕೈಯಿಂದ 5 ml ಬ್ಲಡ್ ಡ್ರಾ ಮಾಡ್ತಾರೆ. ಅದರಲ್ಲೇ ಬೀಟಾ ಎಸ್ಸಿಜಿ ಮತ್ತು ಪಾಪ್ ಎ ಅಂದರೆ PPA ಟೆಸ್ಟು, 2 ಟೆಸ್ಟು ಒಟ್ಟಿಗೆ ಮಾಡ್ತಾರೆ. ಅದರ ಜೊತೆಗೆ ಪ್ರೆಗ್ನೆನ್ಸಿಯ ಡೀಟೇಲ್ಸು, ಏಜು, ಹೈಟು, ವೆಯ್ಟು, ನೇಮು, ಡೇಟ್ ಆಫ್ ಬರ್ತು ಮತ್ತು LMP ಡೇಟು, EDD ಡೇಟು, ಪ್ರೆಗ್ನೆನ್ಸಿದು ಪ್ರೀವಿಯಸ್ ಹಿಸ್ಟ್ರಿ ಕಲೆಕ್ಟ್ ಮಾಡ್ತಾರೆ. ಇದು ರಿಪೋರ್ಟ್ ಬರೋದು 2 ಡೇಸ್ ಲೇಟ್ ಆಗಬಹುದು, ಬಟ್ ಬರುತ್ತೆ. ಯಾರಿಗೆಲ್ಲ ಈ ಡಬಲ್ ಮಾರ್ಕರ್ ಟೆಸ್ಟ್ ಅಡ್ವೈಸ್ ಮಾಡಬಹುದು ಅಂದರೆ, 35 ವರ್ಷ ಮೇಲ್ಪಟ್ಟ ಮಹಿಳೆ ಗರ್ಭಿಣಿಯಾಗಿದ್ದರೆ, ಮತ್ತು IVF ಮಾಡಿಸಿ ಕನ್ಸೀವ್ ಆದ ಗರ್ಭಿಣಿಯರಿಗೆ, ಗರ್ಭಿಣಿಗೆ ಮೊದಲೇ ಡಯಾಬಿಟಿಸ್ ಇದ್ದರೆ, ಮತ್ತು ಗರ್ಭಿಣಿಯ ಫ್ಯಾಮಿಲಿಯಲ್ಲಿ ಅಂಗವಿಕಲ ಮಕ್ಕಳಿದ್ದರೆ, ಗರ್ಭಿಣಿಯು ಪರ್ಟಿಕ್ಯುಲರ್ ಆಗಿ ಡ್ರಗ್ಸ್ಗೆ ಅಡಿಕ್ಟ್ ಆಗಿದ್ದರೆ, ಯಾವುದಾದ್ರೂ ಡ್ರಗ್ಸ್ ಕಂಟಿನ್ಯೂಸ್ ತಗೋತಿದ್ರೆ ಅಥವಾ ಆಲ್ಕೋಹಲ್ ಏನಾದರೂ ತೆಗೆದುಕೊಳ್ತಿದ್ರೆ ಅಂಥವ್ರಿಗೆ ಮಾಡಿಸ್ತಾರೆ. ಮತ್ತು ಗರ್ಭಿಣಿಯ ಮೊದಲನೇ ಮಗು ಮೆಂಟಲ್ ರಿಟ್ರಡ್ರೇಷನ್ ಬೇಬಿ ಆಗಿದ್ದರೆ ಅವರು ಕಂಪಲ್ಸರಿ ಮಾಡಿಸ್ತಾರೆ. ಇದು ರಿಪೋರ್ಟ್ ಹೇಗಿರುತ್ತೆ ಅಂದರೆ, ಸ್ವಲ್ಪ ಅರ್ಥ ಆಗೋದು ಕಷ್ಟನೇ. ಇದು ರೇಸಿಯಸ್ನಲ್ಲಿರುತ್ತೆ. ಅದು ಸ್ಕ್ರೀನಿಂಗ್ ನೆಗೆಟಿವ್ ಅಂತ ಇದ್ದರೆ ನಾರ್ಮಲು, ಬಟ್ ಡಾಕ್ಟ್ರು ಕ್ಲಿಯರಾಗಿ ಹೇಳ್ಕೊಡ್ತಾರೆ ಫ್ರೆಂಡ್ಸ್. ಈ ಡೌನ್ ಸಿಂಡ್ರೋಮ್ ಅಂದರೆ, ನಾರ್ಮಲಾಗಿ ವುಮೆನ್ ಸೆಲ್ಸಲ್ಲಿ 23 ಫೇರ್ಸ್ ಇರುತ್ತೆ, ಅಂದರೆ 23 46 ಕ್ರೋಮೊಸೋಮ್ಸ್ ಇರುತ್ತೆ, ಇದು ನಾರ್ಮಲ್ಲು. ಇದೇ ಕ್ರೋಮೊಸೋಮ್ಸು ಎಗ್ ಫಾರ್ಮ್ ಆಗುವಾಗ ಅದು ವೇರಿ ಆಗುತ್ತೆ, ಅದು 47 ಅಥವಾ 48 49 ಬಂತು ಅಂದರೆ, ಆ ಕ್ರೋಮೊಸೋಮ್ಸ್ ಇರ್ರೆಗ್ಯುಲರ್ ಆಗ್ತಿದ್ರೆ ಅದನ್ನು ಆ ಮಗು ಆರೋಗ್ಯವಂತನಾಗಿರುವುದಿಲ್ಲ, ಅದು ಬುದ್ಧಿಮಾಂದ್ಯತೆ ಇರುತ್ತೆ. ಹಾಗಾಗಿ ಡಬಲ್ ಮಾರ್ಕರ್ ಟೆಸ್ಟ್ ಇಂಪಾರ್ಟೆಂಟೆ. ಅದಕ್ಕೂ ಮುನ್ನ ನಾವು ಗೈನಕಾಲಜಿಸ್ಟ್ನ ಭೇಟಿ ಮಾಡಿ ಅವ್ರು ಹೆಂಗೆ ಹೇಳ್ತಾರೆ ಅವ್ರ ಅಡ್ವೈಸ್ನಂತೆ ನೆಕ್ಸ್ಟು ಪರ್ಸೆಂಟೇಜ್ ಎಷ್ಟಿದೆ ಅಂದರೆ ನೆಕ್ಸ್ಟು ಕಂಟಿನ್ಯೂ ಮಾಡಬೇಕಂತ ಅವ್ರು ಹೇಳ್ತಾರೆ. ಇಲ್ಲ ಬೇಡ ಅಂದರೆ ಅವ್ರ ಅಡ್ವೈಸ್ ಇರುತ್ತೆ, ಅವ್ರ ಅಡ್ವೈಸ್ನಂತೆ ಫಾಲೋ ಮಾಡಿದ್ರೆ ಸಾಕು. ಓಕೆ ಫ್ರೆಂಡ್ಸ್, ಎಲ್ಲರೂ ಆರೋಗ್ಯವಾಗಿರಬೇಕನ್ನೋದೇ ನನಗಿಷ್ಟ. ಥ್ಯಾಂಕ್ ಯು.